ಗೊತ್ತಿಲ್ಲ ಅವರು 26,000 ಆಲ್ ಪೀಪಲ್ 34,000 ಏನೋ ಆಗೋಗಿದ್ರು ಲಾಸ್ಟ್ ಟೈಮ್ ಬರ್ತಾ ಕ್ಯೂ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಗಿ ಇನ್ನೊಂದು ಬ್ಯಾರಿಕೇಡ್ ಹೊರದು ತೊಂದರೆಗಳಾಗಿ ತುಂಬಾ ಗೊಂದಲಗಳಾಯ್ತು ಮನೆ ಹತ್ರ. ಅಂಡ್ ನಮ್ಮ ಮನೆ ಜೆ ಪಿ ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡಲ್ಲಿ ನಮ್ಮ ತಂದೆ ಕಟ್ಟಿದಂಥ ಒಂದು ಮನೆ, ಅದು ಬಹಳ ವಿಶಾಲವಾದಂಥ ರೋಡ್ ಅಲ್ಲ. ಅದು ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು. ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಏನಾರ ಮಾಡೋಕ್ಕಾದ್ರೆ ದಯವಿಟ್ಟು ಬೇರೆ ಕಡೆ ಮಾಡಿ, ಮನೆ ಹತ್ರ ಬೇಡಿ ಅಂತ. ಸೊ ಎಲ್ಲಿಗೆ ಅಂದರೆ ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದನ್ನ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತಂದ್ರೆ ಮನೆ ಹತ್ರ ತುಂಬ ಗಲಾಟೆಗಳಾಗಿವೆ. ಆ ಗಲಾಟೆ ಮತ್ತೆ ಆಗೋದು ಬೇಡ. ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ 96% ಎಲ್ಲ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರಬೇಕಾದ್ರೆ 2003-2004 ಹತ್ರ ಸ್ಲೋ ಆಗಿ ಬರ್ತ್ಡೇ ಸ್ಟಾರ್ಟ್ ಆಯಿತು. ಆವಾಗ ನನ್ನ ಅಕ್ಕಪಕ್ಕ ಮನೆ ಅಕ್ಕಪಕ್ಕದ ಇದ್ದಂಥ ನನ್ನ ಎಲ್ಲ ಸ್ನೇಹಿತರು ನೇಬರ್ಸ್ ಎಲ್ಲರೂ ಬಹಳ ಕಿರಿಯರಾಗಿದ್ದರು. ಈಗ ಎಲ್ಲರಿಗೂ ತುಂಬ ವಯಸ್ಸಾಗಿದೆ ಅಲ್ಲಿ. ಸೊ ಎಲ್ಲರ ರಿಕ್ವೆಸ್ಟ್ ಏನಂದರೆ ಯಾರಿಗೂ ತೊಂದರೆ ಬೇಡಿ ಅಂತ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ, ಬಟ್ ಸ್ನೇಹಿತರು ಸಿಗಬೇಕು ಅನ್ನೋದೊಂದು ಆಸೆ ಇದೆ. ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂಥ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮನೆ ಹತ್ರ ಬೇಡಿ. ನಾವು ಏನು ಗ್ರೌಂಡ್ ಅದು, ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ MES ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ. ಸೊ ನಮ್ಮ MLA ಸ್ನೇಹಿತರು ರಾಮಮೂರ್ತಿಯವರು ಅವರ ಸಹಕಾರ ಅವರ ಒಂದು ಸಪೋರ್ಟಿಂದ ಆ ಗ್ರೌಂಡಲ್ಲಿ ಭಾಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ.